ಜಸ್ಟ್ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಉಸಿರಾಡೋಕೆ ಟೈಮ್ ಕೊಡಿ ಎಲ್ಲರೂ. ಸೊ ತುಂಬ ಟಫ್ ಟೈಮ್ಸ್ ಇಂದ ಆಚೆ ಬಂದಿದ್ದೀವಿ ನಾವು. ಡ್ರಗ್ಸ್ ಕೇಸ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳು ಬರ್ತು. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ ಎಲ್ರಿಗೂ, ರಾಗಿಣಿ ದ್ವಿವೇದಿ ಯಾರು ಅಂತ ಗೊತ್ತು. ಸರ್ ಮೊಬೈಲ್ ಬೈಟ್ ತಗೋತಾ ಇದ್ದೀನಿ ಸರ್. ಸರ್ ಹಿಂದೆ ನಿಂತ್ಕೊಳ್ಳಿ ದಯವಿಟ್ಟು. ವೇರ್ ಇಸ್ ಮೈ ಲೀಗಲ್, ವೇರ್ ಆರ್ ದೀಸ್ ಮೆನ್? ಲಾಯರ್ಸ್ ಅಲ್ಲಿ ಹೋದ್ರು ಸಪೋರ್ಟ್ ಯಾವತ್ತೂ ಇದೆ. ಫಸ್ಟ್ ಏನು ಇತ್ತು ಇನ್ವೆಸ್ಟಿಗೇಷನ್ ಹೋದಾಗ ಪ್ರೊಸೀಜರ್ ಪ್ರಕಾರ ಏನೇನು ಅಟೆಂಡ್ ಮಾಡಬೇಕು ಅದು ಮಾಡ್ತಾನೆ ಇರ್ತೀವಿ. ಸೊ ಜನರಲ್ ಕೋರ್ಟ್ ಪ್ರೊಸೀಡಿಂಗ್ ಏನು ಡೇಟ್ ಇದು, ರೆಗ್ಯುಲರ್ ಡೇಟ್ ಇದು, ಅದನ್ನ ಅಟೆಂಡ್ ಮಾಡೋಕೆ ಬಂದಿದ್ದೀವಿ. ಇವತ್ತು ರಿಲೀಸ್ ಆಗೋ ಸಂದರ್ಭದಲ್ಲಿ, ಅಂದರೆ ರಿಲೀಸ್ ಆದ ಸಂದರ್ಭದಲ್ಲಿ ಒಂದು ಹೇಳಿದರೆ ಪ್ರೆಸ್ ಮೀಟ್ ಕರಿತೀನಿ, ಪ್ರೆಸ್ ಮೀಟ್ ಆದಾಗ ಒಂದಷ್ಟು ಮಾತುಗಳನ್ನ ಹೇಳೋಂಥದ್ದು ಬಾಕಿ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ, ದಯವಿಟ್ಟು ಒಂದು ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಕೊಡಿ. ಯಾಕಂದರೆ ನೋಡಿ, ನಮ್ಮ ನಮ್ಮ ಸ್ಟೋರಿ ಏನಿದೆ ಅಥವಾ ಏನು ನಡೀತಾಗ ಅದನ್ನು ನೀವು ಯಾರು ಕೇಳಬೇಕು ಅಂತ ಏನಿರಲಿಲ್ಲ. ಸೊ ಯಾರು ಏನು ಮಾತಾಡಬೇಕಾಗಿತ್ತು, ಯಾರ್ಯಾರು ಸ್ಪೆಷಲಿ ಮೀಡಿಯಾದವರು ಯಾರ್ಯಾರು ಸ್ಟೋರೀಸ್ ಮಾಡಬೇಕಾಗಿತ್ತು, ಏನೇನು ಹೇಳಬೇಕಾಗಿತ್ತು, ಅದು ನೀವು ಆಲ್ರೆಡಿ ಹೇಳಿದ್ದೀರಿ. ಇವಾಗ ನಾವು ಮಾತಾಡಬೇಕು ಅಂದರೆ ನಮಗೂ ಒಂದು ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಕೇಸ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೂ ಇಷ್ಟಪಡಲ್ಲ, ಬಟ್ ಜಸ್ಟ್ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಕೊಡಿ ಎಲ್ರಿಗೂ. ಇವಾಗ ನನ್ನ ಫ್ಯಾಮಿಲಿ ಕೂಡ ತುಂಬಾ ಯುನೋ ಸಫರ್ ಆಗಿದ್ದಾರೆ, ನೋಡಿದ್ದಾರೆ ಎಲ್ಲರೂ. ತುಂಬ ಟಫ್ ಟೈಮ್ಸಿಂದ ಆಚೆ ಬಂದಿದ್ದೀವಿ ನಾವು. ನಾನಿವಾಗ ಯಾಕೆ ನನ್ನ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಎಲ್ಲ ಥರ ಒಂದು ಕೋಆಪ್ರೇಷನ್ ಕೊಡಬೇಕು ಅಂತ ಇದ್ದೀನಿ ಎಲ್ರಿಗೂ. ಆ್ಯಂಡ್ ಈ ಒಂದು ಸ್ಟ್ರೆಂತ್ ಬರುತ್ತೆ ನನ್ನ ಫ್ಯಾಮಿಲಿಯಿಂದ, ನನ್ನ ಸಪೋರ್ಟರ್ಸಿಂದ, ಫ್ಯಾನ್ಸಿಂದ. ಸೊ ದಯವಿಟ್ಟು ಅದಕ್ಕೊಂದು ಟೈಮ್ ಕೊಡಿ. ಆ್ಯಂಡ್ ಆ ಒಂದು ಪ್ರೈವಸಿ ಆಗಲಿ, ಆ ಒಂದು ಟೈಮ್ ಸ್ಪೇಸ್ ಇದೆ ಅದನ್ನು ರೆಸ್ಪೆಕ್ಟ್ ಮಾಡಿ. ಖಂಡಿತ ದ ಟ್ರೂತ್ ಶೇರ್ ಕೊಡಿ. ಆ್ಯಂಡ್ ಸಮಯ ಬಂದಾಗ ಮಾತಾಡಿ. ಅಫ್ಕೋರ್ಸ್ ಬಂದಿದ್ದಾರೆ ಅವರು ಎಲ್ಲರೂ. ಪ್ರೊಸೀಜರ್ ಪ್ರಕಾರ ಯಾರ್ಯಾರು ಅಪಿಯರ್ ಆಗಬೇಕು ಅವ್ರು ಆಗೇ ಆಗ್ತಾರೆ. ಆ್ಯಂಡ್ ಎಲ್ಲರೂ ಕೋಆಪ್ರೇಷನ್ ಸಹ ಎಲ್ಲ ರೂಲ್ಸ್ ಫಾಲೋ ಮಾಡಿಕೊಂಡು ಇನ್ವೆಸ್ಟಿಗೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇದ್ದಾರೆ, ಇನ್ನೂ ಮಾಡ್ತಾನೆ ಇರ್ತಾರೆ. ಸೊ ದಟ್ ವಿಲ್ ಆಲ್ವೇಸ್ ಹ್ಯಾಪನ್ ವಿತ್ ಪ್ರೊಸೀಜರ್. ನೀವಿಬ್ಬರೇ ಬಲಿಯಾದ್ವಿ ಅಂತ ಅನಿಸ್ತಾ ಇಲ್ಲ, ಯಾಕೆಂದ್ರೆ ತುಂಬಾ ಜನರ ಹೆಸರುಗಳು ಕೇಳಿ ಬಂತು, ಆದ್ರೆ ಸಂಜನ ರಾಗಿಣಿ ಇಬ್ಬರೇ ಅರೆಸ್ಟ್ ಆಗಿದ್ದು, ನಿಮ್ಮಿಬ್ಬರನ್ನೇ ಅಷ್ಟನ್ನೇ ಬಲಿ ಆಗ್ತಾ ಅನ್ನೋಂತ. ಅಂದ್ರೆ ಡ್ರಗ್ಸ್ ಕೇಸ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳು ಬರ್ತು. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ ಎಲ್ರಿಗೂ, ರಾಗಿಣಿ ಬೇದಿ ಯಾರು ಅಂತ ಗೊತ್ತು. ನನ್ನ ಯಾರು, ನನ್ನ ಫ್ಯಾಮಿಲಿ ಯಾರು, ನನ್ನ ಕೆಲಸ ಏನು. ನಾನು ಸ್ಟೇಟಲ್ಲಿ 12 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ನಾನು ತುಂಬ ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಮುಂಚೆನೂ ಇರಲಿಲ್ಲ, ಇವಾಗ್ಲೂ ಇಲ್ಲ. ನನಗೆ ಕಂಪ್ಲೀಟ್ ಸಿಸ್ಟಮ್ ಮೇಲೆ ನಂಬಿಕೆ ಇದೆ ಆ್ಯಂಡ್ ಪ್ರೊಸೀಜರ್ ಮೇಲೆ ನಂಬಿಕೆ ಇದೆ. ಅದು ಹೊರತು ಐ ಆಮ್ ಇನ್ನೋಸೆಂಟ್ ಇಸ್ ದಿ ಓನ್ಲಿ ಥಿಂಗ್ ಐ ಹ್ಯಾವ್ ಸೆಡ್ ಮುಂಚೆ ಕೂಡ, ಇವಾಗಲೂ ಕೂಡ. ಥ್ಯಾಂಕ್ ಯು.